ನಮಸ್ಕಾರ. ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಶಾಸಕ ಸ್ಥಾನದಿಂದ ಅನರ್ಹಗೊಂಡರೂ ಚಿಂತೆಯಿಲ್ಲ, ಸರ್ಕಾರ ಕೆಡಿಸುತ್ತೇನೆ, ಶಾಸಕ ರಮೇಶ್ ಶಪಥ. ರಾಜ್ಯ ರಾಜಕೀಯದ ಹೈಡ್ರಾಮಾ ನಡೆದು ಬೆಂಕಿ ಬಿರುಗಾಳಿ ರಾಜ್ಯ ರಾಜಕೀಯದಲ್ಲಿ ಎದ್ದಿದೆ. ರಾಜ್ಯ ಹಿಂದೆಂದು ಕಂಡು ಕಾಣದ ದಾರುಣ ಪರಿಸ್ಥಿತಿಯನ್ನ ಎದುರಿಸುತ್ತಿದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ ಕೂಡ ರಾಜೀನಾಮೆ ನೀಡಿರುವ ಶಾಸಕರ ವಿರುದ್ಧ ಅನರ್ಹತೆಯ ಅಸ್ತ್ರವನ್ನಾಗಲಿ ರಾಜೀನಾಮೆ ಅಂಗೀಕಾರವನ್ನಾಗಲಿ ಮಾಡದೆ ಯಥಾಸ್ಥಿತಿಯನ್ನ ಕಾಪಾಡುವಂತೆ ಸೂಚನೆ ನೀಡಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಕೊಂಚ ರಿಲೀಫ್ ಸಿಕ್ಕಿದೆ. ಆದರೆ ಸರ್ಕಾರವನ್ನ ಉರುಳಿಸಲೇಬೇಕು ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಪಣ ತೊಟ್ಟಿದ್ದಾರೆ. ಹೌದು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ದೂರದ ಮುಂಬೈನಲ್ಲಿ ಕುಳಿತಿರುವ ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಆಪ್ತರ ಬಳಿಕ ಸರ್ಕಾರ ಕೆಡುವುತ್ತೇನೆಂದು ಶಪಥ ಮಾಡಿದ್ದಾರೆ. ಅದಕ್ಕಾಗಿ ಮತ್ತಷ್ಟು ಶಾಸಕರನ್ನ ಸೆಳೆಯಲು ಮಾತುಕತೆ ನಡೆಸುತ್ತಿದ್ದಾರೆ. ಶಾಸಕ ಸ್ಥಾನದಿಂದ ಅನರ್ಹತೆಗೊಂಡರೂ ಚಿಂತೆಯಿಲ್ಲ, ಈ ಬಾರಿ ಸರ್ಕಾರ ಉಳಿಯಬಾರದು ಎಂಬುದು ಗೋಕಾಕ್ ಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿ ಅವರ ದೃಢ ನಿರ್ಧಾರ ಮಾಡಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಆತಂಕ ಎದುರಾಗಿದೆ. ಮುಂಬೈನಲ್ಲಿರುವ ರಮೇಶ್ ಜಾರಕಿಹೊಳಿ ಅವರು ಶಾಸಕರ ಜೊತೆ ಮಾತುಕತೆ ನಡೆಸುವಾಗ ಈ ಸರ್ಕಾರ ಉಳಿಯಬಾರದು ಎಂದು ಹೇಳಿದ್ದಾರೆ. ಶಾಸಕ ಸ್ಥಾನದಿಂದ ಅನರ್ಹಗೊಂಡರೆ ಅಳಿಯ ಅಂಬಿರಾವ್ ಪಾಟೀಲ್ ಅಥವಾ ಬೇರೆಯವರನ್ನ ನಿಲ್ಲಿಸಿ ಗೆಲ್ಲಿಸುವೆ, ಆದರೆ ಸರ್ಕಾರ ಮಾತ್ರ ಉಳಿಯಬಾರದು ಎಂದು ಹೇಳಿದ್ದಾರೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ನನ್ನ ಜೊತೆ ಇದ್ದಾರೆ, ಅವರು ಅನರ್ಹಗೊಂಡರೆ ಪತ್ನಿ ಅಥವಾ ಪುತ್ರನನ್ನ ನಿಲ್ಲಿಸಿ ಗೆಲ್ಲಿಸುವುದು, ಆದರೆ ಈ ಬಾರಿ ಮಾತ್ರ ಸರ್ಕಾರ ಉರುಳಿಸುವುದು ಖಂಡಿತ ಎಂದು ರಮೇಶ್ ಜಾರಕಿಹೊಳಿ ಮೈತ್ರಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ವಾಹನ ಐದು ಮಗು ಸಾವನ್ನಪ್ಪಿರುವ ಘಟನೆ ನಾದಕಿಡಿ ಗ್ರಾಮದ ಹೊಸ ಬಡಾವಣೆಯ ಹತ್ತಿರ ನಡೆದಿದೆ. 5 ವರ್ಷದ ಮಗು ಮೃತಪಟ್ಟಿದೆ. ಮಗು ಗ್ರಾಮದಿಂದ ತನ್ನ ಮಾರ್ಗವಾಗಿ ಮನೆಗೆ ಹೊರಟ ಸಮಯದಲ್ಲಿ ವಾಹನದ ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಮೃತಪಟ್ಟ ಮಗುವಿನ ಹೆಸರು ರಾಜಾಹುಲಿ, ತಂದೆ ರಾಘವೇಂದ್ರ ಸಕ್ಪಾಲ ಆಳೂರಿದ್ದು 2 ವರ್ಷಗಳಿಂದ ನಾದ ಗ್ರಾಮದಲ್ಲಿ ಮಗುವಿನ ತಂದೆ ತಾಯಿ ತಮ್ಮ ಉಪಜೀವನ ಸಾಗಿಸುವುದಕ್ಕಾಗಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿದ್ದರು. ಈ ವಾಹನವು ಇಂಡಿಯಿಂದ ಆಲ್ಮೇಲ್ ಮಾರ್ಗವಾಗಿ ಹೊರಟಾಗ ನಾದಕೇಡಿ ಗ್ರಾಮದ ಹೊಸ ಬಡಾವಣೆಯ ಹತ್ತಿರ ಮೊದಲು ಮಗುವಿನ ಮೇಲೆ ಹಾಯ್ದು ನಂತರ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆಯಲ್ಲಿ ಪ್ರವೇಶೋತ್ಸವ ಸಮಾರಂಭ ನಡೆಯಿತು. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಪ್ರವೇಶೋತ್ಸವ ಸಮಾರಂಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಆಶಾ ಕಾಮತ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಸ್ತು ಸಂಯಮವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಜೀವನದಲ್ಲಿ ಯಶಸ್ಸು ಗಳಿಸಬೇಕು. ವಿಶ್ವಖಂಡ ಶ್ರೇಷ್ಠ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿರುವ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಅವರಂತೆ ಶ್ರೇಷ್ಠ ಸಾಧನೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಸರ್ ಎಂ ಬಿ ಅವರ ಜೀವನದ ಆದರ್ಶವನ್ನ ಕಡ್ಡಾಯವಾಗಿ ಪಾಲಿಸುವ ಮೂಲಕ ಭವಿಷ್ಯದ ಇಂಜಿನಿಯರ್ಗಳಾಗಲು ಪ್ರಯತ್ನ ಮಾಡಬೇಕೆಂದು ಆಶಾ ಅವರು ಕರೆ ನೀಡಿದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಯಾಂತ್ರಿಕ ವಿಭಾಗದ ಮುಖ್ಯಸ್ಥ ಗುರುಸ್ವಾಮಿ ಮಾತನಾಡಿ, ವಿದ್ಯಾರ್ಥಿಗಳು ಶ್ರಮಪಟ್ಟು ವ್ಯಾಸಂಗ ಮಾಡಿ ಸಾಧಕರಾಗಬೇಕು. ತಾಂತ್ರಿಕ ಶಿಕ್ಷಣವು ಯುವಜನರ ಬದುಕನ್ನ ರೂಪಿಸುವುದಲ್ಲದೆ ಉಜ್ವಲವಾದ ಭವಿಷ್ಯವನ್ನ ರೂಪಿಸುವುದು. ಆದ್ದರಿಂದ ಯುವಜನರು ಸೋಲಿಗೆ ಹೆದರದೆ ಆತ್ಮವಿಶ್ವಾಸದಿಂದ ಗುರಿ ಸಾಧನೆಯ ಕಡೆಗೆ ಹೆಜ್ಜೆ ಹಾಕಿ ಸುಭದ್ರ ರಾಷ್ಟ್ರದ ನಿರ್ಮಾಣಕ್ಕೆ ಸಂಕಲ್ಪ ಮಾಡಬೇಕೆಂದು ಕಿವಿಮಾತು ಹೇಳಿದರು. ವಿಜ್ಞಾನ ವಿಭಾಗದ ಮುಖ್ಯಸ್ಥ ಮಾರೇನಹಳ್ಳಿ ಸುಬ್ರಹ್ಮಣ್ಯ, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ನಾಗೇಶ್, ಎಲೆಕ್ಟ್ರಾನಿಕ್ಸ್ ವಿಭಾಗದ ಕೃಷ್ಣ, ಕ್ರೀಡಾ ವಿಭಾಗದ ಸತೀಶ್, ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ವಿಭಾಗದ ದೊರೆಸ್ವಾಮಿ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ಸ್ ವಿಭಾಗದ ವಿಜಯ್, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಆಶಲತಾ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕುರಿತು ಮಾತನಾಡಿದರು. ಉಪನ್ಯಾಸಕರು, ಸಿಬ್ಬಂದಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಉಪನ್ಯಾಸಕರಾದ ವನಿತಾ ಸ್ವಾಗತಿಸಿದರು, ಮಮತಾ ವಂದಿಸಿದರು, ರಶ್ಮಿ ಮತ್ತು ದಿವ್ಯ ಕಾರ್ಯಕ್ರಮ ನಿರೂಪಿಸಿದರು. ಈ ಕಾಲೇಜಿಗೆ ನಿಮಗೆಲ್ಲ ಎಂಟ್ರಿ ಸಿಕ್ಕಿದೆ ಅಂತಂದ್ರೆ ನೀವು ಅಪ್ರಿಷಿಯೇಟ್ ಮಾಡ್ಕೋಬೇಕು. ನಿಮ್ಮನ್ನೆಲ್ಲಾನು ತುಂಬಾ ಅಂದ್ರೆ ಈ ಕಾಲೇಜಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ತುಂಬಾ ಉನ್ನತ ಶ್ರೇಣಿಯಲ್ಲಿದ್ದಾರೆ, ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಅವರಂತೆ ನೀವು ಆಗ್ಬೇಕು. ಸರ್ ಹೇಳ್ದಾಗೆ ಇಲ್ಲಿ ಯಾರು ಜಳ್ಳಿಗಳಾಗದೇ ಇರೋ ಹಾಗೆ ಫೈನಲ್ ಇಯರ್ ತನಕನು ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ತಲುಪಬೇಕು ಅಂತ ಆಶಿಸ್ತಾ ನಾನು ತಮ್ಮ ವಿಭಾಗದ ಬಗ್ಗೆ ಮಾಹಿತಿ ನೀಡಿದ ಶ್ರೀಮತಿ ವಿಜಯರವರಿಗೆ ಧನ್ಯವಾದಗಳು. ಮುಂದೆ ಸಿವಿಲ್ ವಿಭಾಗದ ಮುಖ್ಯಸ್ಥರಾದ ಶ್ರೀ ನಾಗೇಶ್ ರವರು ತಮ್ಮ ವಿಭಾಗದ ಪರಿಚಯ ಮಾಡಿಕೊಡಬೇಕಾಗಿ ವಿನಂತಿ.
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಜೆಇ ಶಿಕ್ಷಣ ಸಂಸ್ಥೆಯ ಪೂರ್ವ ಪ್ರಾಥಮಿಕ ಶಾಲೆಯ ವತಿಯಿಂದ ಅಜ್ಜ ಅಜ್ಜಿಯರ ಸನ್ಮಾನ ಕಾರ್ಯಕ್ರಮ ಮೊಮ್ಮಕ್ಕಳಿಂದ ಜರುಗಿತು. ಅಧ್ಯಕ್ಷರಾದ ಶ್ರೀ ಅರವಿಂದ ದೇಶಪಾಂಡೆ ಹಾಗೂ ಅತಿಥಿಯಾಗಿ ರಾಮ್ ಕುಲಕರ್ಣಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಆರ್ಬಿ ದೇಶಪಾಂಡೆ ಹಾಗೂ ಸಂಚಾಲಿತ ಮಂಡಳಿಯ ಸದಸ್ಯರಾದ ಎಸ್ಎಂ ಪಾಟೀಲ್ ವಕೀಲರು, ಎಸ್ಎಸ್ ಸಂಗೋರಾಮ್ ವಕೀಲರು, ಎಲ್ವಿ ಕುಲಕರ್ಣಿ ಇವರೆಲ್ಲರೂ ಉಪಸ್ಥಿತರಿದ್ದರು. ಮರಗಳೇ ನನ್ನ ಮಕ್ಕಳು ಎಂದರು. ಮಹಾಮಾತೆ ತಿಮ್ಮಕ್ಕ ಇವರ ನುಡಿಗಳಂತೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮರೆತು ಚಿಗುರಿತು ಜೀವ ನಿತ್ಯ ಪೂಜೆಯ ಮಾಡಿ ಸಿಗುವ ಪ್ರೀತಿ ಮೂಡಿ ಹಸಿದ ಕನಸಿಗೆ ಆಹಾರ ನಗುವ ಮಕ್ಕಳಿಗೆ ಎಂಬ ಕವನದಂತೆ ನಮ್ಮ ಶಾಲೆಯಲ್ಲಿ ಅಜ್ಜ ಅಜ್ಜಿಯರ ಸನ್ಮಾನ ಕಾರ್ಯಕ್ರಮವನ್ನು ಮೊಮ್ಮಕ್ಕಳಿಂದ ಹಾಗೂ ಶಿಕ್ಷಕಿಯರಿಂದ ಅತಿ ವಿಜೃಂಭಣೆಯಿಂದ ಬೃಹತ್ವಾಗಿ ಆಚರಿಸಲಾಯಿತು ಎಂದು ಹೇಳಿದರು. ನಿರೂಪಣೆಯನ್ನು ಶ್ವೇತಾ ಅಣ್ಣಪ್ಪನವರವರು ನಡೆಸಿಕೊಟ್ಟರು. ಸಂಗ್ರಹಿಸಿ ಇಟ್ಟಿದ್ದ ಕಟ್ಟಿಗೆಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿರುವ ಘಟನೆ ತಾಳಿಕೋಟೆ ತಾಲೂಕಿನ ಕಲಕೇರಿ ತಾಂಡಾದಲ್ಲಿ ನಡೆದಿದೆ. ತಾಳಿಕೋಟೆ ತಾಲೂಕಿನ ಕಲಕೇರಿ ತಾಂಡದಲ್ಲಿ ಘಟನೆ ನಡೆದಿದೆ. ಮದುವೆ ದಿಬ್ಬಣ ಸಾಗುವಾಗ ಹಚ್ಚಿದ ಪಟಾಕಿ ಕಿಡಿ ಕಟ್ಟಿಗೆ ಮೇಲೆ ಬಿದ್ದಿದ್ದೇ ಕಾರಣ ಎನ್ನಲಾಗಿದ್ದು ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಧ್ವಜಗಳನ್ನು ಹಿಡಿದುಕೊಂಡು ಬಿಜೆಪಿ ಪಕ್ಷ ನಾಯಕರ ಹಾಗೂ ಮಹಾರಾಷ್ಟ್ರ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದ್ದರು. ಪಟ್ಟಣದ ಹನುಮಾನ ದೇವಸ್ಥಾನದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ರ್ಯಾಲಿ ನಡೆಸಿಕೊಂಡು ಬಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪರ ನಾಯಕರು ಮಾತನಾಡಿ, ಮಹಾರಾಷ್ಟ್ರದ ಮುಂಬೈನ ಹೋಟೆಲ್ವೊಂದರಲ್ಲಿ ಡಿಕೆಶಿ ರೂಮ್ ಬುಕ್ ಆಗಿದ್ದು ಅದನ್ನು ಬಿಜೆಪಿ ಪಕ್ಷದ ನಾಯಕರು ಮತ್ತು ಮಹಾರಾಷ್ಟ್ರ ಸರ್ಕಾರ ಪೊಲೀಸರು ಅದನ್ನು ರದ್ದುಪಡಿಸಿ ಪ್ರವೇಶಕ್ಕೂ ನಿರಾಕರಿಸಿರುವುದು ಖಂಡನೀಯ. ಹೀಗಾಗಿ ಅಮಿತ್ ಶಾ ಅವರ ಈ ವರ್ತನೆಯಿಂದ ನಮ್ಮ ನಾಯಕರಿಗೆ ಅವಮಾನ ಆಗಿದೆ ಎಂದು ಬಿಜೆಪಿ ಮತ್ತು ಮಹಾರಾಷ್ಟ್ರ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಉತ್ತರ ಪ್ರದೇಶದ 14 ಜಿಲ್ಲೆಗಳಲ್ಲಿ ಕಳೆದ 3 ದಿನಗಳಿಂದ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಸುರಿಯುತ್ತಿದೆ. ಇಲ್ಲಿಯವರೆಗೆ 15 ಜನರನ್ನ ಬಲಿ ಪಡೆದಿದೆ. ಅಧಿಕಾರಿಗಳು ನೀಡಿದ ಮಾಹಿತಿಯ ಪ್ರಕಾರ 15 ಜನ 23 ಪ್ರಾಣಿಗಳು ಬಲಿಯಾಗಿದ್ದು ಒಟ್ಟು 133 ಮನೆ ಕುಸಿತಗೊಂಡಿವೆ ಎಂದು ತಿಳಿಸಿದ್ದಾರೆ. ಅಂಬೇಡ್ಕರ್ ನಗರ, ಪ್ರಯಾಗ್ರಾಜ್, ಗೋರಖ್ಪುರ್, ಸೋನ್ಭದ್ರ, ಫಿರೋಜಾಬಾದ್, ಸುಲ್ತಾನ್ಪುರ್ ಜಿಲ್ಲೆಗಳು ಮಳೆಯಿಂದ ಹಾನಿಗೊಳಗಾಗಿವೆ. ಇತ್ತ ಅಸ್ಸಾಂನಲ್ಲಿಯೂ ಭಾರಿ ಮಳೆ ಸುರಿಯುತ್ತಿದ್ದು ಇಲ್ಲಿಯವರೆಗೆ 6 ಜನ ಸಾವಿಗೀಡಾಗಿದ್ದಾರೆ. ನದಿಗಳೆಲ್ಲ ಉಕ್ಕಿ ಹರಿಯುತ್ತಿದ್ದು ಹಲವು ಜನ ಮನೆಗಳು
ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಮುಂದಿನ 24 ಗಂಟೆಗಳಲ್ಲಿ ಉತ್ತರಾಖಂಡ್, ಉತ್ತರ ಪ್ರದೇಶದ ಪೂರ್ವ ಭಾಗ, ಜಾರ್ಖಂಡ್, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕದ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗಲಿದೆ. ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಓರ್ವ ಸಾವನ್ನಪ್ಪಿದ್ದು ಮೂವರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಅಥಣಿ ತಾಲೂಕಿನ ರೆಡ್ಡೆರಟ್ಟಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಅಥಣಿಯಿಂದ 400 ಗ್ರಾಮದತ್ತ ತೆರಳುವಾಗ ಅವರ ಖೋಡದ ಬಳಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು 400 ಪಿಕೆ ಗ್ರಾಮದ ಬಸಪ್ಪ ಮಲ್ಲಪ್ಪ ನಡುವಿನ ಮನೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇನ್ನು ಅವರ ಖೋಡ್ ಗ್ರಾಮದ 30 ವರ್ಷದ ವಿಠಲ್ ಗಂಗಪ್ಪ ಕೋಟೆ, 33 ವರ್ಷದ ಅಪ್ಪಣ್ಣ ನಡುವಿನ ಮನೆ, ಪಿಕೆ 400 ನಿವಾಸಿ 26 ವರ್ಷದ ರಮೇಶ್ ಎಲ್ ಕೋಳಿ ಗಂಭೀರವಾಗಿ ಗಾಯಗೊಂಡಿದ್ದು ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಮಹಾರಾಷ್ಟ್ರ ಮೀರಜ್ಗೆ ರವಾನಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಗಂಧದ ಮರವನ್ನ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ಅರಣ್ಯಾಧಿಕಾರಿ ಶಿಲ್ಫ್ ನೇತೃತ್ವದ ತಂಡ ಬಂಧಿಸಿದೆ. ನಗರದ ಹೊರವಲಯದ ಹಿರೇಗೌಜತ್ ಚುರ್ಚೆ ಗುಡ್ಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀಗಂಧದ ಮರಗಳು ಬೆಳೆದಿದ್ದು ಇದರ ಮೇಲೆ ಕಣ್ಣು ಹಾಕಿದ್ದ ತಮಿಳುನಾಡು ಮೂಲದ ಖದೀಮರು ಕಳ್ಳತನ ಮಾಡುತ್ತಿದ್ದರು. ಖಚಿತ ಮಾಹಿತಿ ಮೇರೆಗೆ ವಲಯ ಅರಣ್ಯಾಧಿಕಾರಿ ಶಿಲ್ಫ್ ಮತ್ತು ಅವರ ತಂಡ ದಾಳಿ ಮಾಡಿ ಇಬ್ಬರನ್ನ ಬಂಧಿಸಿದ್ದಾರೆ. 4 ಆರೋಪಿಗಳು ಪರಾರಿಯಾಗಿದ್ದಾರೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಯಾತ್ರಿಕರಿಗೆ ಫ್ಲಾಗ್ ಆಫ್ ಸಮಾರಂಭವನ್ನ ಹಜ್ ಸಮಿತಿಯಿಂದ ಆಯೋಜಿಸಲಾಗಿತ್ತು. ಮುಂಬೈನ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾತ್ರಿಕರಿಗೆ ಧ್ವಜಾರೋಹಣ ಸಮಾರಂಭವನ್ನ ಭಾರತದ ಹಜ್ ಸಮಿತಿ ಆಯೋಜಿಸಿತ್ತು. सरकार की तरफ से तो मैं समझता हूँ पूरे जो इंतजाम है उसकी पूरी तरीके से मदद होती. इंडिया से लेके सऊदी गवर्नमेंट तक के पूरी मदद होती. मुख्तार अब्बास नकवी साहब और पूरी कमेटी मिलके उसके ऊपर पूरा ध्यान रखते हैं. और जो सरकार है सरकार के अंडर में मिशन चलता है पूरा. उसमें पूरी सहूलतें जिद्दा में मिलती है, मक्के में मिलती है, मदीने में मिलती है. तो पूरा मिशन फुल चलता है. जो हज होता है वो हाजियों के पैसे से ही होता है. हाजियों को इसमें कोई सहूलत नहीं है. सिर्फ जो सपोर्टिंग है जैसा इंडियन हाजी जाता है तो पूरी इंडिया गवर्नमेंट उसका पूरे तरीके से देखभाल करती है. वो कमिटी हम लोग उनकी देखभाल करते हैं. ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸಂಸತ್ತಿನ ಆವರಣವನ್ನ ಬಿಜೆಪಿಯ ಸಂಸದರು ಸ್ವಚ್ಛಗೊಳಿಸಿದರು. ಅನುರಾಗ್ ಠಾಕೂರ್ ಮತ್ತು ಹೇಮಾ ಮಾಲಿನಿ ಸೇರಿದಂತೆ ಬಿಜೆಪಿಯ ಸಂಸದರು ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಸಂಸದರು ಸಂಸತ್ತಿನ ಆವರಣದಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಭಾಗವಹಿಸಿದರು. देश को गंदगी मुक्त करना, बीमारी मुक्त करना, स्वच्छ और सुंदर भारत का निर्माण करना, इस दिशा में हम आगे बढ़े हैं. मैं उनका बहुत अभिनंदन करता हूं. हमारी वरिष्ठ नेता आदरणीय हेमा मालिनी जी हमारे साथ हैं, बाकी वरिष्ठ सांसद हमारे साथ हैं. मैं इन सबका भी आभार प्रकट करता हूं कि सबने अपना कीमती समय निकाला और आज संसद को साफ सुथरा सुंदर बनाने के लिए जो अभियान छेड़ा है इसकी मैं बहुत प्रशंसा करता हूँ. ये बहुत ही सराहनीय है हमारे स्पीकर साहब की, उनके उन्होंने ये इनिशिएटिव लिया महात्मा गांधी जी के 150th बर्थ एनिवर्सरी के समय में पूरा देश में ये संदेश जाने के लिए ये किया है. जहाँ पर हम सब सांसद लोग मिलकर यहाँ पर सफाई अभियान कर रहे हैं,
ಇಸೆ ಪೂರಾ ಅಕ್ರಮವಾಗಿ ಸಂಗ್ರಹಿಸಿದ ಮರಳು ಅಡ್ಡೆಯ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದೇವದುರ್ಗ ತಾಲೂಕಿನ ಗೋಪಳಾಪುರ ಅಂಜಳ ಗ್ರಾಮದಲ್ಲಿ ಸಂಗ್ರಹಿಸಿದ ಮರಳು. ಕೃಷ್ಣಾ ನದಿಯಿಂದ ಅಕ್ರಮವಾಗಿ ಹೊಲಗಳಲ್ಲಿ ಸಂಗ್ರಹಿಸಿದ ಮರಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ವೇದಮೂರ್ತಿ, ದೇವದುರ್ಗ ಸಿಪಿಐ ಸಂಜೀವ್ ಕುಮಾರ್, ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ ಗೋಪಿಕೃಷ್ಣ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. 13,07,000 ಬೆಲೆ ಬಾಳುವ 27,000 ಮೆಟ್ರಿಕ್ ಟನ್ ಜಪ್ತಿ. ಕಲಂ 200 ಸಿಆರ್ಪಿಸಿ ಅಡಿಯಲ್ಲಿ ದೇವದುರ್ಗ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸಮುದ್ರದಲ್ಲಿ ಮೀನು ಹಿಡಿಯಲು ತೆರಳಿದ್ದ ಮತ್ಸ್ಯಗಾರರಿಗೆ ಬಿಗ್ ಫಿಶ್ ಸೆರೆ ಸಿಕ್ಕಿದ್ದು ಇದನ್ನ ನೋಡಲು ಜನ ಮುಗಿಬೀಳುತ್ತಿದ್ದಾರೆ. ಹೌದು, ಆಂಧ್ರಪ್ರದೇಶದ ಮತ್ಸ್ಯಗಾರರಿಗೆ ಈ ಬಿಗ್ ಫಿಶ್ ಸೆರೆ ಸಿಕ್ಕಿದೆ. ವಿಶಾಖಪಟ್ಟಣಂ ಸಮುದ್ರದಲ್ಲಿ ಮೀನು ಹಿಡಿಯಲು ತೆರಳಿದ್ದಾಗ ಮತ್ಸ್ಯಗಾರರ ಬಲೆಗೆ ಈ ಮೀನು ಬಿದ್ದಿದೆ. ಇನ್ನು ಈ ಮೀನು ಬರೋಬ್ಬರಿ 185 ಕೆಜಿ ತೂಗುತ್ತಿದೆ. ಈಗಾಗಲೇ ಈ ಬಿಗ್ ಫಿಶ್ 30,000 ಮೊತ್ತಕ್ಕೆ ಮಾರಾಟವಾಗಿದ್ದು ಈ ಮೀನನ್ನ ಕೇರಳಕ್ಕೆ ರಫ್ತು ಮಾಡಲಾಗಿದೆ. ಇನ್ನು ಮೀನು ರೆಡ್ ಥ್ರೋಟ್ ಫಿಶ್ ಜಾತಿಗೆ ಸೇರಿದ್ದು ಎನ್ನಲಾಗುತ್ತಿದ್ದು ಇದನ್ನ ನೋಡಲು ಜನಸಾಗರವೇ ಹರಿದು ಬಂದಿದ್ದು ವಿಶೇಷವಾಗಿತ್ತು. ಕಲಬುರಗಿ ಡಿಸಿಸಿ ಬ್ಯಾಂಕ್ನಲ್ಲಿನ ಅವ್ಯವಹಾರದಿಂದಾಗಿ ಜಿಲ್ಲೆಯ ರೈತರು ಸಾಲ ಮನ್ನಾದಿಂದ ವಂಚಿತರಾಗ್ತಿದ್ದಾರೆ. ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಲಾಭ ಸಿಕ್ಕಿಲ್ಲ. ಸಹಕಾರಿ ಸಂಘಗಳ ಉಳಿವಿಗಾಗಿ ಹೋರಾಟ ಸಮಿತಿಯ ಮುಖಂಡ ಶರಣಬಸಪ್ಪ ಮಂಶೆಟ್ಟಿ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ಕಾರಣದಿಂದಾಗಿ ಸಹಕಾರಿ ಸಂಘಗಳಿಗೆ ಉಳಿಗಾಲವಿಲ್ಲ. ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ಸಾಲ ಮನ್ನಾದ ಲಾಭ ರೈತರಿಗೆ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದ ಅವ್ಯವಹಾರದ ತನಿಖೆ ನಡೆಸಿ ರೈತರಿಗೆ ಸಾಲ ಮನ್ನಾದ ಲಾಭ ಕೊಡಿ ಎಂದು ಆಗ್ರಹಿಸಿದ್ದಾರೆ. 15ನೇ ತಾರೀಕು ಮತ್ತು ಮೊದಲನೇ ಸಮಾವೇಶವನ್ನು ಏರ್ಪಾಡು ಮಾಡಿ, ಆ ಸಮಾವೇಶದಲ್ಲಿ ಹಲವಾರು ಎಲ್ಲಾ ರೈತರ ಜೊತೆಗೆ ಸಿಬ್ಬಂದಿ ವೀರಭದ್ರ ಕಲಬುರಗಿ, ಅಶೋಕ್ ನ್ಯಾಗೇರಿ, ಸುಧಾಮ್ ದನ್ನಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 2 ದಿನದಿಂದ ಎಂಎಂಪಿ ಸದಾ ಜನರ ಸೇವೆ, ಮಹಿಳಾ ಅಧ್ಯಕ್ಷರು ಮಾಹಿತಿ ಕೇಳಿದ್ರೂ ಸ್ಪಂದಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಒಬ್ಬ ಮಹಿಳೆ ಸಮಾಜ ಸೇವಕಿ ಮಾಹಿತಿ ಕೇಳಲು ಹೋದ್ರೆ 2 ದಿನದಿಂದ ಕೊಡುತ್ತೇನೆ ಅಂತ ಫೋನ್ ರಿಸೀವ್ ಮಾಡದೆ ಪಿಡಿಒ ಕಾರಣ ಕೊಡುತ್ತಿದ್ದಾರೆ. ಪಂಚಾಯತಿಯ ಪಿಡಿಒ ಫೋನ್ ಮಾಡಿದ್ರು ಫೋನ್ ಕೂಡ ರಿಸೀವ್ ಮಾಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳನ್ನ ಕೇಳಿದ್ರೆ ನಮ್ಮನ್ನ ಏನು ಕೇಳಬೇಡಿ, ಎಲ್ಲವೂ ಪಿಡಿಒಗೆ ಕೇಳಿ ಎಂದು ಹೇಳುತ್ತಾರೆ. ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಸಿಬ್ಬಂದಿಯನ್ನ ಮಾಧ್ಯಮದವರು ಕೇಳಿದರೆ ನನಗೆ ಆರೋಗ್ಯ ಸರಿವಿಲ್ಲ ಎಂದು ಕಾರಣ ಕೊಟ್ಟು ನೀವು ಮಾಹಿತಿ ಕೊಡುತ್ತಿಲ್ಲ ಯಾಕೆ ಎಂದು ಕೇಳಿದಾಗ ಅವರು ಉತ್ತರಿಸಿದ್ದು ಪಿಡಿಒ ಅವರಿಗೆ ಕೇಳಿ ಮೀಟಿಂಗ್ ಐತಿ ಅಂತ ಹೋಗಿದ್ದಾರೆ, ಈಗ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ, ನಮಗೆ ಹೇಳಿದ್ರು ಅಂತ ಹೇಳಿದರು. ಅಲ್ಲಿನ ಗ್ರಾಮಸ್ಥರಿಗೆ ಇನ್ನು ಸಾಕಷ್ಟು ಅನ್ಯಾಯವಾಗಿದೆ. ಪಿಡಿಒ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳ ಒಂದು ಮಾಹಿತಿ ಕೊಡಲ್ಲ. ಇನ್ನಾದರೂ ಅಲ್ಲಿನ ಸಾರ್ವಜನಿಕರಿಗೆ ಯಾವ ರೀತಿ ನ್ಯಾಯ ಒದಗಿಸುತ್ತಾರೋ ಕಾದು ನೋಡಬೇಕಾಗಿದೆ. ಮತ್ತು ಬಂದೆ ನಾನು ಈ ಮದಭಾವಿ ಪಂಚಾಯತಿಗೆ, ಅಥಣಿ ತಾಲೂಕು ಮದಭಾವಿ ಪಂಚಾಯತಿಗೆ ಬಂದ್ರೆ ಇಲ್ಲಿವರೆಗೆ ಅವರು ನನಗೆ ಆ ಮಾಹಿತಿನ ಕೊಡಾಕ್ತಿರಲಿಲ್ಲ. ಎಲ್ಲ ಗೋಲ್ಮಾಲ್ ಮಾಡ್ಯಾರು, ಆ ಕಾರಣಕ್ಕೆ ನನಗೆ ಕೊಡುವಾರು. ಸಿಬ್ಬಂದಿ ಅವರು ಹೇಳ್ತಾರೋ 5 ಗಂಟೆಗೆ ನಾನು ಪಂಚಾಯತಿ ಬಂದ್ ಮಾಡ್ತೀನಿ, ನೀವು ಪಿಡಿಒನ್ ಕೇಳ್ರಿ, ಏನ್ ಬೇಕಾದ್ರೂ ಮಾಹಿತಿ ಪಿಡಿಒನ್ ಕೇಳ್ರಿ ಅಂತಾರೆ. ಪಿಡಿಒ ಅವರು ಫೋನ್ ಹಚ್ಚಿದ್ರೆ ಒಂದ್ ಸತಿ ತಗೊಂಡ್ರು ಫೋನ್ ಆಗಿತ್ತು ಈ ಪಂಚಾಯತಿ ವತಿಯಿಂದ. ಮಾಹಿತಿ ಬೇಕಾದ್ರೆ ಪಿಡಿಒ ಕಡೆ ನಿನ್ನೆ ಮಧ್ಯಾಹ್ನ 1:40 ನಾನು ಇಲ್ಲಿ ಬಂದೀನಿ, ಇವಾಗ ಕೊಡ್ತೀನಿ, ಆ ಕೊಡ್ತೀನಿ, ಈ ಕೊಡ್ತೀನಿ, ಆ ಕೊಡ್ತೀನಿ, ಸಾಯಂಕಾಲ 5:30 ಕೂತ್ರು, ಲಾಸ್ಟಿಗೂ ನಾಳೆ ಬೆಳಗ್ಗೆ 10 ಒಳಗೆ ಕೊಡ್ತೀನಿ 10 ಗಂಟೆಗೆ ಅಂತಂದ್ರು, ಆದ್ರೂ ಕೊಡ್ಲಿಲ್ಲ. 12:01 ತನಕ ಒಂದ್ ಹೆಣ್ಮಕ್ಳು ಇಲ್ಲಿ ಬಂದ್ ಮಾಹಿತಿ ಕೇಳ್ರಂದ್ರೆ ನೀವು 2 ದಿವಸ ಹೋಯ್ತೀರಿ? ಎಲ್ಲ ಪಿಡಿಒ ಮೇಗ ಹಾಕ್ಲತ್ತಿರ್ಲ, ಪಿಡಿಒ ಇಲ್ಲಿ ಇರ್ತಾನೆ ಇಲ್ರಿ? ಏನ್ ಪಿಡಿಒ ಸರ್? ಎಸ್ ಟಿ ಸರ್ನಾಯ್ಕ. ಸರ್ನಾಯ್ಕ ಹೆಸರು ಜೋರ್ಲೆ ಮಾತಾಡ್ರಿ. ಎಸ್ ಟಿ ಸರ್ನಾಯ್ಕ. ನೀವ್ 8 ವರ್ಷ ಆಯ್ತು ಇಲ್ಲಿ ಮಾಡತ್? 2006. ಒಂದ್ ಮಹಿಳೆಯರಿಗೆ ಯಾವ್ದು? ಬೆಂಗಳೂರಲ್ಲಿ ಖೋಟಾ ನೋಟು ಮುದ್ರಿಸಿ ಚಲಾವಣೆ ಮಾಡುತ್ತಿದ್ದ ಆಫ್ರಿಕಾ ಪ್ರಜೆ ಅರೆಸ್ಟ್. ಖೋಟಾ ನೋಟು ಮುದ್ರಿಸಿ ಚಲಾವಣೆ ದಂಧೆಯಲ್ಲಿ ತೊಡಗಿದ್ದ ಆಫ್ರಿಕಾದ ಪ್ರಜೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿ 2,000 ಮುಖಬೆಲೆಯ 33.70 ಲಕ್ಷ ರೂಪಾಯಿ ಖೋಟಾ ನೋಟುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಕೇಂದ್ರ ಆಫ್ರಿಕಾದ ಕ್ಯಾಮರೂನ್ ದೇಶದ 35 ವರ್ಷದ ಡಿಯೋಡೋನ್ ಕ್ರಿಸ್ಪೋಲ್ ಬಂಧಿತ ಆರೋಪಿಯಾಗಿದ್ದು ಈತ ನಗರದ ಬಾಣಸವಾಡಿಯ ಸುಬ್ಬಯ್ಯನ ಪಾಳ್ಯದಲ್ಲಿ ವಾಸವಾಗಿದ್ದ. ಈ ಮನೆಯಲ್ಲಿ ಭಾರತ ದೇಶದಲ್ಲಿ ಚುನಾವಣೆಯಲ್ಲಿರುವ 2,000 ಮುಖಬೆಲೆಯ ನೋಟುಗಳನ್ನ ಕಲರ್ ಪ್ರಿಂಟ್ ಮೂಲಕ ಯಥಾವತ್ತಾಗಿ ನಕಲಿಯಾಗಿ ಜೆರಾಕ್ಸ್ ಮಾಡಿ ಅವುಗಳನ್ನ ಚಲಾವಣೆ ಮಾಡಲು ಯತ್ನಿಸುತ್ತಿದ್ದಾನೆಂಬ ಮಾಹಿತಿ ಸಿಸಿಬಿ ಪೊಲೀಸರಿಗೆ ಲಭಿಸಿದೆ. ತಕ್ಷಣ ಕಾರ್ಯಪ್ರವೃತ್ತರಾದ ಸಿಸಿಬಿ ಪೊಲೀಸರು ಈತನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈ ವೇಳೆ 2,000 ಮುಖಬೆಲೆಯ 33.70 ಲಕ್ಷ ರೂಪಾಯಿ ಮೌಲ್ಯದ ಖೋಟಾ ನೋಟುಗಳು, 2 ಕಲರ್ ಪ್ರಿಂಟರ್ಗಳು, ಖಾಲಿ ಪೇಪರ್ಗಳು, ಸ್ಟಿಕ್ಕರ್, ಕಟರ್, ಮೊಬೈಲ್ ಹಾಗೂ ಆರೋಪಿಯ ಪಾಸ್ಪೋರ್ಟ್ ಅನ್ನು ವಶಕ್ಕೆ ಪಡೆದು ಆರೋಪಿಯನ್ನ ಬಂಧಿಸಿದ್ದಾರೆ.
ಅದ್ದೂರಿಯಾಗಿ ಜನ್ಮದಿನ ಆಚರಣೆ ಮಾಡಿಕೊಳ್ಳುವುದು ಇದೀಗ ಟ್ರೆಂಡ್ ಆಗಿದೆ. ಆದರೆ ಇಲ್ಲೊಬ್ಬ ಅನ್ನದಾತ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದು ಮನೆ ಮಗನಾಗಿ ದುಡಿದ ಎತ್ತಿಗೆ 25ನೇ ವರ್ಷದ ಹುಟ್ಟುಹಬ್ಬ ಆಚರಿಸುವ ಮೂಲಕ ರೈತ ಮಿತ್ರನಿಗೆ ಗೌರವ ಸಲ್ಲಿಸಿದ್ದಾರೆ. ಹೌದು, ಈ ರೀತಿಯಾಗಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸುತ್ತಿರುವವರು ಗಾಮನಗಟ್ಟಿ ಕುಟುಂಬದ ಸದಸ್ಯರು. ತಾಲೂಕಿನ ಅದರಗುಂಚಿ ಗ್ರಾಮದ ಅಶೋಕ್ ಗಾಮನಗಟ್ಟಿ ಎನ್ನುವವರಿಗೆ ಈ ಎತ್ತಿಗೂ ಅವಿನಾಭವನ ಸಂಬಂಧವಿದೆ. ಹೀಗಾಗಿ ತಮ್ಮ ಮನೆಯ ಎತ್ತಿಗೆ ಮನುಷ್ಯರಂತೆ ಹುಟ್ಟುಹಬ್ಬ ಆಚರಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಅಶೋಕ್ ಗಾಮನಗಟ್ಟಿ ಕುಟುಂಬಸ್ಥರು ಎತ್ತಿಗೆ ವಿಶೇಷ ಪೂಜೆ ಮಾಡಿ ಆರತಿ ಬೆಳಗ್ಗೆ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡುವ ಮೂಲಕ ವಿಶಿಷ್ಟವಾಗಿ ಹುಟ್ಟುಹಬ್ಬ ಆಚರಿಸಿದ್ದರು. ಇದಕ್ಕೆ ರಾಮ ಎಂದು ನಾಮಕರಣ ಮಾಡಿದ್ದಾರೆ. ಸುಮಾರು 16 ವರ್ಷಗಳ ಕಾಲ ಮನೆತನದ ವ್ಯವಸಾಯದಲ್ಲಿ ಭಾಗಿಯಾಗಿ ಮನೆ ಮಗನಾಗಿ ದುಡಿದಿದೆ. ಮನೆಯಲ್ಲಿ ಹುಟ್ಟಿ ಮನೆಯ ವ್ಯವಸಾಯದಲ್ಲಿ ಭಾಗಿಯಾಗಿದ್ದ ಎತ್ತನ್ನ ಮಾರಾಟ ಮಾಡದೆ ಕುಟುಂಬ ಜೋಪಾನ ಮಾಡುತ್ತಿದೆ. ವಯಸ್ಸಾದ ಮೇಲೆ ಅದೆಷ್ಟೋ ರೈತರು ಎತ್ತುಗಳನ್ನ ಮಾರಾಟ ಮಾಡುತ್ತಾರೆ. ಆದರೆ ಈ ಕುಟುಂಬಸ್ಥರು ಎತ್ತನ್ನ ಮಾರಾಟ ಮಾಡದೆ ಒಬ್ಬ ವ್ಯಕ್ತಿಯಂತೆ ಜೋಪಾನ ಮಾಡಿ ಹುಟ್ಟುಹಬ್ಬ ಆಚರಿಸುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ. ಅದರ ಜೊತೆಗೆ ಇವರ ಕುಟುಂಬದ ಜೊತೆಗಿನ ಎತ್ತಿನ ಆತ್ಮೀಯತೆಗೆ ಇದು ಸಾಕ್ಷಿಯಾಗಿದೆ. ಈ ಬಸವಣ್ಣನು 1994 ಇಸ್ವಿಯಲ್ಲಿ ನಮ್ಮ ಮನೆಯಲ್ಲಿರುವ ಆಕಳದ ಹೊಟ್ಟೆಯಲ್ಲಿ ಹುಟ್ಟಿ 16 ವರ್ಷದಿನ ಭೂಮಿಯಲ್ಲಿ ಅತಿ ನೀಟಾಗಿ ಬಹಳಷ್ಟು ಶಕ್ತಿಯುತವಾಗಿ ದುಡಿಮೆಯನ್ನು ಮಾಡಿರುತ್ತದೆ. ಈಗ ಮತ್ತೆ ಅದನ್ನು 6 ವರ್ಷಗಳ ಕಾಲ ಓಡುವುದನ್ನು ಬಿಟ್ಟು 6 ವರ್ಷಗಳ ಕಾಲ ಆಗಿರುತ್ತದೆ. ಒಟ್ಟು ಇದಕ್ಕೆ ಇವತ್ತಿಗೆ 25 ವರ್ಷಗಳು ಮುಗಿದು 26 ವರ್ಷಗಳು ಚಾಲ್ತಿಯಲ್ಲಿ ಇರುತ್ತವೆ. ಅದಕ್ಕಾಗಿ 25 ವರ್ಷ ಮುಗಿದಿರುವ ಸಲುವಾಗಿ ಇದರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಿ ನಾವೆಲ್ಲರೂ ಸಂಭ್ರಮದಿಂದ ಈ ಬಸವಣ್ಣನಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಅದಕ್ಕೆ ಫಲವತ್ತಾದ ಬೆಳೆಯನ್ನು ಕೊಡು ಎಂದು ಆ ಬಸವಣ್ಣನಲ್ಲಿ ಬೇಡಿಕೊಳ್ಳುತ್ತೇವೆ. ಪಾಪ ಒಳ್ಳೆ ನೋಡೋದನ್ನ ನೋಡ್ರಿ ನೋಡ್ರಿ. ಈ ಬಸವಣ್ಣನು 1994 ಇಸ್ವಿಯಲ್ಲಿ ನಮ್ಮ ಮನೆಯಲ್ಲಿರುವ ಆಕಳದ ಹೊಟ್ಟೆಯಲ್ಲಿ ಹುಟ್ಟಿ 16 ವರ್ಷದಿನ ಭೂಮಿಯಲ್ಲಿ ಅತಿ ನೀಟಾಗಿ ಬಹಳಷ್ಟು ಶಕ್ತಿಯುತವಾಗಿ ದುಡಿಮೆಯನ್ನು ಮಾಡಿರುತ್ತದೆ. ಈಗ ಮತ್ತೆ ಅದನ್ನು 6 ವರ್ಷಗಳ ಕಾಲ ಓಡುವುದನ್ನು ಬಿಟ್ಟು 6 ವರ್ಷಗಳ ಕಾಲ ಆಗಿರುತ್ತದೆ. ಒಟ್ಟು ಇದಕ್ಕೆ ಇವತ್ತಿಗೆ 25 ವರ್ಷಗಳು ಮುಗಿದು 26 ವರ್ಷಗಳು ಚಾಲ್ತಿಯಲ್ಲಿ ಇರುತ್ತವೆ. ಅದಕ್ಕಾಗಿ 25 ವರ್ಷ ಮುಗಿದಿರುವ ಸಲುವಾಗಿ ಇದರ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸಿ ಜೀವನದಲ್ಲಿ ತಿಳಿದೋ ತಿಳಿಯದೇನೋ ನೀವೆಲ್ಲ ರೌಡಿ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದೀರಿ. ಆದರೆ ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡಿಕೊಳ್ಳದಿದ್ದರೆ ಅಂತಹವರನ್ನ ಗುರುತಿಸಿ ಗಡಿಪಾರು ಮಾಡಬೇಕಾಗುತ್ತದೆ ಎಂದು ಸಿಪಿಐ ಮಹಾಂತೇಶ್ ಪಾಟೀಲ್ ಎಚ್ಚರಿಸಿದ್ದಾರೆ. ಅಫಸಲ್ಪುರ್ ಪಟ್ಟಣದ ಪೊಲೀಸ್ ಮೈದಾನದಲ್ಲಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಪರೇಡ್ ನಡೆಸಿದ ಅವರು, ನಾವೆಲ್ಲ 1-2 ವರ್ಷ ಕೆಲಸ ಮಾಡಿ ಬೇರೆಡೆ ಹೋಗುತ್ತೇವೆ, ನೀವೆಲ್ಲ ಶಾಶ್ವತವಾಗಿ ಗ್ರಾಮಗಳಲ್ಲಿ ವಾಸಿಸುವವರು, ಹೀಗಾಗಿ ಶಾಂತಿ ಭಾವನೆಯಿಂದ ಜೀವನ ನಡೆಸಿದರೆ ಗ್ರಾಮಗಳಲ್ಲಿ ಆರೋಗ್ಯಪೂರ್ಣ ವಾತಾವರಣ ಸೃಷ್ಟಿಯಾಗುತ್ತದೆ, ಕೊಲೆ ಕಚ್ಚಾಟ ಹೊಡೆದಾಟದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ಮಟಕ ಜೂಜಾಟ ಅಕ್ರಮ ಮರಳುಗಾರಿಕೆ ನಡೆಸುವವರು ಅಂತಹ ವ್ಯವಹಾರದಿಂದ ದೂರವಾಗಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಪಿಎಸ್ಐ ಮಂಜುನಾಥ್ ಹೂಗಾರ್ ಮಾತನಾಡಿ, ನೀವೆಲ್ಲ ಸಣ್ಣ ವಯಸ್ಸಿನಲ್ಲಿ ಇಂತಹ ಕೃತ್ಯಗಳಲ್ಲಿ ಭಾಗಿಯಾದರೆ ಹೇಗೆ, ನಿಮ್ಮ ಜೀವನ ಇನ್ನು ಆರಂಭದಲ್ಲಿದೆ, ಸುಧಾರಿಸಿಕೊಳ್ಳಲು ಸಾಕಷ್ಟು ಸಮಯವಿದೆ, ಈ ಕೂಡಲೇ ಕೆಟ್ಟ ಗುಣಗಳನ್ನು ಬಿಟ್ಟು ಬದಲಾಗಿ ಯಾವುದಾದರೂ ಕೆಲಸಕ್ಕೆ ಸೇರಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕು ನಡೆಸುವಂತೆ ಯುವ ರೌಡಿಗಳಿಗೆ ಕಿವಿಮಾತು ಹೇಳಿದರು. ಸುಮಾರು 108 ರೌಡಿ ಶೀಟರ್ ಪರೇಡ್ ನಡೆದಿದೆ, ಮುಂದಿನ ದಿನಗಳಲ್ಲಿ ಮತ್ತೆ ಪರೇಡ್ ನಡೆಸಲಾಗುವುದು, ಆಗ ಬರುವ ಎಲ್ಲರಲ್ಲೂ ಸುಧಾರಣೆ ಕಾಣುವ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಎಂದು ತಿಳಿಸಿದರು. ರೇವೂರ್ ಪಿಎಸ್ಐ ಮಲ್ಲಣ್ಣ ಯಲಗೋಡ್ ಹಾಗೂ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಬಾಯ್ಬಿಡದ ಯಾವೂರ ಹಳ್ಳಿ ಹಾಳ ಕೇಸ ಯಾವೂರ ಜಾಬ್ ಆಗಿ ಸರ್ ಓಡಿ
ಗೊತ್ತಾಗಲಂತೆ ನಿಮ್ದ ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಕತ್ತಿರ್ದ. ಚಂದಿದ್ರೆ ದುಡ್ಕೊಂಡು ತಿನ್ನೋರಿಗೆ ಯಾರಿಗೆ ಏನೂ ತೊಂದರೆ ಕೊಡಲ್ಲ. ನೀವು ದುಡ್ಕೊಂಡು ತಿನ್ನೋರಿಗೆ ನಾವು ಯಾರಿಗೂ ತೊಂದರೆ ಕೊಡಲ್ಲ. ನೀವು ಬೇರೆಯವ್ರ ಉಸಾಬ್ರಿಗೆ ಹೋಗೋದು, ಬೇರೆಯವ್ರ ಕಿರಿಕಿರಿ ಮಾಡೋದು, ದಾರಿ ಸಂಬಂಧ ಸಣ್ಣ ಸಂಬಂಧ ಸಣ್ಣ ಸಣ್ಣ ವಿಚಾರಗಳಿರ್ತಾವೆ, ಅಲ್ಲೇ ಬಗೆಹರಿಸೋದು, ಉಪ್ಪು ಖಾರ ಹಚ್ಚಿ ಬೆಂಕಿ ಹಚ್ಚೋದು, ಊರಾಗ ಜಗಳ ಆಡೋದು ನೋಡೋದು, ಇಂಥವೆಲ್ಲ ಮಾಡ್ಕೊಂಡು ಹೋದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಆಮೇಲೆ ಪೊಲೀಸರಿಗೆ ಬೇರೆಯವ್ರಿಗೆಲ್ಲ ಬಂದವ್ರಿಗೆ ಬರೀ ತೊಂದರೆ ಕೊಡ್ಕೊತ ಹೋದ್ರೆ ಪ್ರತಿನ ಜಾಸ್ತಿ ಆಗ್ತದೆ. ಆಮೇಲೆ ನೀವು ಊರಾಗ ಏನು ಮಾಡ್ತೀರಿ, ಜಿದ್ದು ಮಾಡ್ತೀರಿ ನಮ್ಮ ತಮ್ಮರೊಳಗೆ, ಬರೀ ಜಿದ್ದು ಜಿದ್ದು ಜಿದ್ದಗಾನಿ ಹೇಳ್ಬಿಡ್ತಲ್ಲ, ಏನೂ ಇಲ್ಲ ಅಲ್ಲಿಂದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮುಗಿದೋಗತ್ತಲ್ಲಿ. ಒಂದು ಕೋಟಿ ಅವ್ರು 10 ಲಕ್ಷ ಅವ್ರು 10 ಎಕರೆ ಹೊಲ ಅವ್ರು ಬಿಡುದಲ್ಲ, ಈ 10 ಎಕರೆ ಹೊಲ ಏನೋ ನಂಗೆ ಕಟ್ಟ ಬಂದಿರುತ್ತಲ್ಲ. ಯಾರೋ ನೀವು ಮಾಪು ಮಾಡಿ ತಂಗಿದ್ದ ದುಡಿದು ಮಾಡಿದ್ದೀರಪ್ಪ ಅಂತಂದ್ರೆ ನಿನಗೆ ದೂರ ಇರ್ತದೋ, ನಿಮ್ಮ ಮಾಪು ಮಾಡಿ ತಂಗಿದ ತನ 10 ಎಕರೆ ಬರೋದು ಬೇಜಿ ಅಡ್ಡಾಡೋದು ನಿಮ್ದೆಲ್ಲ ನೋಡಪ್ಪ. ಕೋಟಿಗಳು ಅಡ್ಡಾಡೋದು ಏನಕ್ಕಂತಂದ್ರೆ ನಿಮ್ಮ ಸಂಬಂಧ ಹಾಳಾಗತ್ತಿ, ನಿಮ್ಮ ದುಡ್ಡು ಹೋಗ್ತತಿ, ಅವತ್ತಿನ ಸಮಯ ಹಾಳಾಗತ್ತಿ. ಇದು ಇವತ್ತಿನ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.